मेरे परिवार के सदस्य हैं सो आपको मैं ये रिक्वेस्ट करूंगा कि एक एक आदमी दस दस एटलीस्ट 10 लोगों को पोलिंग बूथ ले जाके साहब के इसके लिए चुनाव मतदान करवाना है और अभी तक मैं आप लोगों को कुछ बोला नहीं हूँ किसी के बारे में कुछ नहीं बोला हूँ कि भाई ये करो वो करो ये पहली बार आप सबको मैं आग्रह कर रहा हूँ कि आप सब लोग मिलके साहब को सपोर्ट करना है सब लोग मिलके साहब को चुना के जिता के लाना This video presented by Al Sharay PU College for Boys and Girls, MSK Mill Road. Al Sharay PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony. Al Sharay BSc Degree College for Girls, Yadula Colony. And Al Sharay Public School powered by LED, Old Jevargi Road. Admission are open contact for details. आप लोगों को government से कितना benefit हो रहा है आप लोगों को पता चलता है। मुझे परसों बिदर में कुछ ladies आए थे। Ladies आके मैं एक मीटिंग ले रहा था एक फंक्शन में उसमें 5-6 लेडीज बहुत भावुक हो गए वो क्या रोना शुरू कर उनकी आंखों में आंसू जा रहे थे तो मैं पूछा क्यों रो रहे आप क्यों क्या नहीं नहीं सर हम आपको किस तरह से बताएं हमारे बच्चों का एजुकेशन रुक गया था हमारे बच्चों का एजुकेशन स्टॉप हो गया था हम कभी सोच नहीं सकते थे कि हमारे बच्चों को हम स्कूल में डालें क्योंकि स्कूल में डालने से 200-300-500 रुपये फीस है हम कहाँ से ला के दे सकते थे लेकिन मुझे हिम्मत हुई जब से ये सरकार 2000 हर महिला को फिक्स करी 2000 हर घर को फिक्स करी कर्नाटक सरकार जिसमें खड़गे साहब का बहुत बड़ा रूल है सिद्धरामैया जी का रूल है हर घर पे 2000 रुपए करंट फ्री बस फ्री ऐसे स्कीम देने से मेरे जीवन में मैं अपने आप को मैं ये सोची मुझे कुछ भी हो जाए लेकिन मेरे बच्चों को मैं पढ़ाऊंगी बोल के मैं हिम्मत करके मैं मेरे आंखों में आंसू जा रहे सर 2000 ये सरकार की तरफ से जो है भाई भाई को नहीं दे रहा बहन भाई को नहीं दे रहा एक दो बार दे सकते हैं मगर हर महीना करंट फिक्स सालों से एक साल भर से हमको मिलते आ रहा है तो बोल के सर रो रहे थे तो कभी भी ये जितने भी सब कामे किए हैं हमेशा घर के परिवार साथ रहा है तो हमारी एक ही रिक्वेस्ट है आपको हाथ जोड़ के विनती कर रहे हैं कि आप लोग हम कष्ट में और हम आप मदद करिए बोल के इतना बोलते हैं मैं धन्यवाद बोलता हूँ ಯಾಕಂದ್ರೆ ನಮ್ಮ ಎರಡನೇ ಗ್ಯಾರಂಟಿ ಏನಿತ್ತಂದ್ರೆ ನಾವು 200 ಯೂನಿಟ್ಸ್ ತನಕ ಎಲೆಕ್ಟ್ರಿಸಿಟಿ ಇವತ್ತು ಉಚಿತ ಅಂತ ಹೇಳಿದ್ವಿ ಫ್ರೀ ಎಲೆಕ್ಟ್ರಿಸಿಟಿ ಯಾರು ಕರೆಂಟ್ ಬಿಲ್ಲು ಕಟ್ತಾ ಇಲ್ಲ ಯಾರು 200 ಯೂನಿಟ್ಗಿಂತ ಜಾಸ್ತಿ ಉಪಯೋಗ ಮಾಡ್ತಾ ಇದ್ರೆ ಅವ್ರಿಗೆ ಕರೆಂಟ್ ಬಿಲ್ ಬರ್ತಾ ಇದೆ ಯಾರು ಕಮ್ಮಿ ಮಾಡ್ತಾರೆ ಅವ್ರಿಗೆ ಬರಲ್ಲ ಹಳ್ಳಿ ಪ್ರದೇಶದಲ್ಲಂತೂ 100% ಫ್ರೀ ಇದೆ ಮೂರನೇದು ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಇದೆ ನಾಲ್ಕನೇದು BPL ಕಾರ್ಡ್ ಇರೋರಿಗೆ 10 kg ಅಕ್ಕಿ ಅಂತ ಹೇಳಿದ್ವಿ ನಾವು 5 kg ಅಕ್ಕಿ ಜೊತೆ 5 kg ಅಕ್ಕಿ ಹಣ ಕೊಡ್ತಾ ಇದ್ದೀವಿ ಗೃಹನಿಧಿ ನಮ್ಮ ಯುವಕರು ಬಹಳಷ್ಟು ನಿರುದ್ಯೋಗ ಇಲ್ಲಿ ಇದೆ ಅಂತ ಹೇಳಿ ಇವತ್ತು ಅವರಿಗೆ ನಾವು ನಿರುದ್ಯೋಗ ಭತ್ತೆ ಘೋಷಣೆ ಮಾಡಿದ್ದೀವಿ ಗೃಹನಿಧಿ ಅದರಲ್ಲೂ ಕೂಡ 1.5 lakh ಯುವಕರು ಅದರ ಲಾಭ ತೆಗೆದುಕೊಳ್ತಾ ಇದ್ದಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಬಡವರಿದ್ದಾರೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಅಧಿಕಾರಕ್ಕೆ ಬಂದಾಗ ಮಾಡಿದೆ ಮತ್ತು ಕಲಬುರಗಿ ಅಭಿವೃದ್ಧಿ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಆರ್ಟಿಕಲ್ 371 ಜೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದ್ರಲ್ಲ ಅದರಿಂದನೇ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಕಳೆದ 5 ವರ್ಷ ನಮ್ಮ ಜಿಲ್ಲೆಯಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಅದಕ್ಕಾಗಿ ಇವತ್ತು ಮುಂದೆ 5 ವರ್ಷಗಳಲ್ಲಿ ಆದರೂ ಕೂಡ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಯಾಕಂದರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಿದ್ದಾರೆ ಇಂಡಿಯಾ ಒಕ್ಕೂಟ ಬಂದರೆ ಈ ದೇಶದ ಪ್ರಧಾನಮಂತ್ರಿನೂ ಹಾಕ್ಬೋದು ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅವರು ಬಂದ್ಮೇಲೆ ಅವ್ರಿಗೆ ಯಾವುದೇ ಅಧಿಕಾರ ಸಿಗಲಿ ಆದರೆ ಅಧಿಕಾರದ ಫಲ ಅವರಿಗಲ್ಲ ಆ ಅಧಿಕಾರದ ಫಲ ಇವೊಂದು ಕಲಬುರಗಿ ಜಿಲ್ಲೆಗೆ ಆಗ್ತದೆ ಅಂತಕ್ಕಂಥದ್ದು ಇದು ಇತಿಹಾಸ ಇದೆ ಅವರ ಟ್ರ್ಯಾಕ್ ರೆಕಾರ್ಡ್ ಇದೆ ಅದಕ್ಕೆ ಕಲಬುರಗಿಯ ಅಭಿವೃದ್ಧಿಗಾಗಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಕೈ ಮುಗಿಸಿಕೊಂಡು ಹೇಳ್ಬಾರ್ದು ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಮತ ಕೇಳೋಕ್ಕಂತ ಬಂದಿದ್ದೀವಿ ರೊಟೇಷನ್ ಗೊತ್ತಿದೆ ಬಟ್ ಇನ್ನೊಂದಂದರೆ ನಾವು ಫಸ್ಟ್ ಗುಲ್ಬರ್ಗ ಎಂಟರ್ ಆದಾಗ ಫಸ್ಟ್ ನೀವೇ ವೆಲ್ಕಮ್ ಮಾಡೋದು ನಮ್ಮ ಖುಷಿ ಕ್ಯಾಂಡಿಡೇಟ್ ಆಗಿ ಬಂದಾಗೆ ನಾವೆಲ್ಲರೂ ಸ್ವಾಗತ ಮಾಡಿ ಇದು ಮಾಡ್ತೀವಿ ಈಗ ನಾವೆಲ್ಲ ನಮ್ಮ ಆಶೀರ್ವಾದ ಕೇಳೋಣ ಅಂತ ಬಂದಿದ್ದೀವಿ ಈಗೆಲ್ಲ ನೀವು ಒಂದೇ ಕಡೆ ಇದ್ದೀರಿ ಜನ ಇದ್ದೀರಿ ಹೀಗೆ ನಾವು ಎಲೆಕ್ಷನ್ ನಿಂತಿರೋರು ಮಾಡಿದ್ರೆ ಯಾಕೆ ನಮ್ಗೆ ಓಟ್ ಹಾಕಬೇಕು ಅಂದರೆ ನಮ್ಮ ಕಲಬುರಗಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು
ಕೆಲಸದವ್ರು ಇದ್ದೀರಿ, ಎಲ್ಲರೂ ಎಜುಕೇಟೆಡ್ ಇದ್ದೀರಿ, ಲ್ಯಾಬ್ ಅನ್ಎಜುಕೇಟೆಡ್ ಇಲ್ಲ, ಪ್ರಜ್ಞಾವಂತರು ಇದ್ದೀರಿ, ಯೋಚನೆ ಮಾಡಿ ವೋಟ್ ಮಾಡಿ. ಏನಾಗಿದೆ ಮೊದಲು, ಏನಾಗಿತ್ತು, ಈಗೇನಾಗಿದೆ, ನಾವು ಪ್ರಿಪೇರ್ ಮಾಡೋಕೆ ಹೋಗ್ತಾ ಇಲ್ಲ ನಾನು, ನಿಮಗೆಲ್ಲ ಆಗ್ತಾ ನೋಡಿದ್ರೆ ಗೊತ್ತಾಗ್ತದೆ. ಹೌದಿಲ್ಲ, ಈಗ ನಮ್ಮ ಸ್ಕೀಮ್ ಬಗ್ಗೆ ಡಾಕ್ಟರ್ ಸಾಹೇಬ್ ಹೇಳಿದ್ರು, ಎಲ್ರಿಗೂ ಅದರಿಂದ ಅನುಕೂಲ ಆಗಿದೆ. ಎಲ್ಲ ನಮ್ಮ ಹೆಣ್ಮಕ್ಳದೆಲ್ಲ ಬಸ್ ಯೂಸ್ ಮಾಡ್ತಾರೆ, ಎಲ್ಲ ಇದು ಕರೆಂಟ್ ಯೂಸ್ ಮಾಡಿ ಎಲ್ಲ ಬರ್ತಾ ಇದೆ. ಈಗ ಕಾಂಗ್ರೆಸ್ ಪಕ್ಷ ಏನಾದರೂ ಅಧಿಕಾರದಲ್ಲಿ ಬಂದರೆ ಸೆಂಟ್ರಲಲ್ಲಿ 100,00,000 ರೂಪಾಯಿ ಕೊಡ್ಬೇಕಂತ ರಿಸರ್ವ್ ಮಾಡಿದೆ ಮಹಿಳೆಯರು. ಬೇರೆ ಎಲ್ಲ ಸ್ಕೀಮ್ ಇದೆ, ಇಬ್ಬರಿಗೆ ಬೇರೆ ಇದೆ, ರೈತರಿಗೆ ಬೇರೆ ಇದೆ, ಬೇರೆ ಬೇರೆ ಸ್ಕೀಮ್ಗಳಿದೆ. ಅವ್ನು 25 ಇದೆ ಅಲ್ಲ ಸರ್, 25 ಸ್ಕೀಮ್ಸ್ ಇದೆ, ಅದು ಬಂದರೆ ನಮ್ಗೆ ಇದು ಆಗ್ತದೆ. ನಾವೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಬೇಕು. ಎದಕ್ಕೋಸ್ಕರ ಮಾಡಿದ್ರೆ ನಮ್ಮ ಅಭಿವೃದ್ಧಿಗೋಸ್ಕರ ಸಪೋರ್ಟ್ ಮಾಡಬೇಕು. ನಾವು ಕಲಬುರಗಿ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ವೋಟ್ ಹಾಕ್ಬೇಕು. ನಮ್ಮ ಕ್ಷೇತ್ರ ಅದರಲ್ಲಿ ಅಭಿವೃದ್ಧಿ ಆಗ್ತದೆ. ಈಗ ನಮ್ಮ ದೇಶದಲ್ಲಿ ಕಲಬುರಗಿ ಮತಕ್ಷೇತ್ರ ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತ ಹೇಳ್ತಾರೆ, ಗಮನ ಕಲಬುರಗಿ ಮೇಲಿದೆ, ಏನಾಗುತ್ತೆ ಏನಿಲ್ಲ ಅದಿಲ್ಲ, ಅದೆಲ್ಲ ನಿಮ್ಮ ಮತದಿಂದ ಅದು ಡಿಸೈಡ್ ಆಗ್ತದೆ. ನೀವು ಒಂದು ಮತ ಕೂಡ ಇಂಪಾರ್ಟೆಂಟು, ನೀವು ಹಾಕೋ ಮತ ಭಾಳ ಮುಖ್ಯವಾದದ್ದು. ಯೋಚನೆ ಮಾಡಿ ತಿಳಿದು ವೋಟ್ ಹಾಕ್ಬೇಕು ತಗೊಂಡು ಅಂತ ಕೇಳ್ಕೊಳ್ತೀನಿ. ಮತ್ತು ಶ್ರೀಕಾಂತ್ ಅವರು ನಾವೆಲ್ಲ ಭಾಳ ಹಳೆ ಫ್ರೆಂಡ್ಸು, 50 ವರ್ಷದಿಂದ ರಿಕ್ವೆಸ್ಟ್ ಮಾಡಿ ತಾವೆಲ್ಲರೂ ನಮಗೆ ವೋಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅಧಿಕಾರದಾಗಿದ್ದಾಗ ಏನೇನು ಡೆವಲಪ್ಮೆಂಟ್ ಆಗಿದೆ ನಮ್ಮ ಏರಿಯಾದಲ್ಲಿ ಅದೆಲ್ಲ ಗೊತ್ತಿದೆ. 4-5 ವರ್ಷದಲ್ಲಿ ಏನೂ ಆಗಿಲ್ಲ ನಮ್ಮ ಗುಲ್ಬರ್ಗಾದಲ್ಲಿ. ಸೊ ಮತ್ತೆ ನಮ್ಗೆ ಅಭಿವೃದ್ಧಿ ನೋಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು ಅಧಿಕಾರ. ಸೊ ಅದಕ್ಕೆ ತಾವೆಲ್ಲರೂ ತಮ್ಮಲ್ಲಿ ಇನ್ನೊಂದೇ ಒಳ್ಳೆ ತಾವೆಲ್ಲರೂ ನಮ್ಮನ್ನು ಪ್ರಚಂಡ ಬಂದು ಗೆಲ್ಲಿಸ್ತಿರುವ ಒಂದು ಭಾವನೆಯಿಂದ ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. This video presented by Al Sharae PU College for Boys and Girls, MSK Mill Road. Al Sharae PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharae BSc Degree College for Girls, Yadula Colony. And Al Sharae Public School powered by LED, Old Jewargi Road. Admission are open. Contact for details.